ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಲಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ದರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ನಿರಂತರ 6 ವರ್ಷಗಳಿಂದ ಸಮಾಜಸೇವೆ ಮಾಡುತ್ತಾ ಬಂದಿರುವ ಈ ಭಾಗದ ಯುವ ನಾಯಕರು ಶ್ರೀಯುತ ಮಹೇಶ್ ಬಾಬು ಕಾಂಬಳೆ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲನೆಯದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮಹೇಶ್ ಬಾಬು ಕಾಂಬಳೆ. ನನ್ನ ತಾಯಿ ಹೆಸರು ಸುಶೀಲ. ನನಗಿಂತ ಒಬ್ಬ ದೊಡ್ಡ ಅಣ್ಣ ಇದ್ದಾರೆ, ನನಗಿಂತ ಚಿಕ್ಕ ಎರಡು ತಮ್ಮಂದಿರಿದ್ದಾರೆ. ನನ್ನ ಅಣ್ಣನ ಹೆಸರು ಮಹಾಂತೇಶ್ ಕಾಂಬಳೆ ಅಂತೇಳಿ, ನನಗಿಂತ ಚಿಕ್ಕವ್ರ ಹೆಸರು ರಮೇಶ್ ಮತ್ತು ಸುಧಾಕರ್. ಅವ್ರ ಎರಡು ಜನನೂ ಇಂಡಿಯನ್ ಆರ್ಮಿನಲ್ಲಿ ಕೆಲಸ ಮಾಡ್ತಾರೆ. ಖಂಡಿತ ಸರ್. ಈಗ ತಮ್ಮ ಒಂದು ಈ ಸಮಾಜ ಸೇವೆ ಮತ್ತು ರಾಜಕೀಯ ರಂಗಕ್ಕೆ ಬರಲು ಕಾರಣ ಮತ್ತು ಪ್ರೇರಣೆ ಏನು ಸರ್? ಕಾರಣ ಪ್ರೇರಣೆ ಅಂತಂತಂದ್ರೆ, ನಾನು ರಾಜಕೀಯ ಬರಬೇಕು ಅಂತ ಏನಿರಲಿಲ್ಲ, ಸಮಾಜ ಸೇವೆ ಮಾಡಬೇಕು ಅಂತ ಪ್ರೇರಣೆ ಅಂತಂದ್ರೆ ಅಣ್ಣವರು. ಅಣ್ಣವ್ರು ನೋಡಿ ನಾನು ಇದನ್ನ ಕಲ್ತಿರೋದು. ಅಣ್ಣವ್ರು ಹಲವಾರು ಚಿತ್ರಗಳು ನೋಡಿ, ಎಲ್ಲ ಸಾಮಾಜಿಕವಾಗಿ ಮತ್ತು ಯುವಕರಿಗೆ ಮತ್ತೆ ಒಂದು ಕುಟುಂಬ ಆಧಾರಿತವಾಗಿ ಚಿತ್ರಗಳಿರುತ್ತೆ. ಅದೇ ನನ್ನ ಪ್ರೇರಣೆ, ಅಣ್ಣವರೇ ನನ್ನ ಪ್ರೇರಣೆ. ಕನ್ನಡದ ಸಾರ್ವಭೌಮ ನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರೇ ನಿಮ್ಮ ಪ್ರೇರಣೆ ಅನ್ನೋ ಒಂದು ವಿಚಾರ. ಖಂಡಿತ ಖಂಡಿತ ಸರ್. ಈಗ ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಈಗ ಗುರುಗಳು ಯಾರು ಅಂತ ಭಾವಿಸ್ತಾರೆ ಸರ್? ರಾಜಕೀಯ ಜೀವನದಲ್ಲಿ ಗುರುಗಳು ಅಂತ ಏನಿಲ್ಲ ಯಾರು, ಯಾಕಂತಂದ್ರೆ ರಾಜಕೀಯ ಬಂದಿರೋದೇ ಒಂದು ಆಕಸ್ಮಿಕ. ನನ್ನ ರಾಜಕೀಯ ಮಾಡಬೇಕು, ಇನ್ನೊಂದು ಮಾಡ್ಬೇಕು ಅಂತೇಳಿ ಸಮಾಜ ಸೇವೆ ಮಾಡಿದವನಲ್ಲ. ನನ್ನ ಗುರುಗಳಾದಂಥ ವಸಂತ ಘಾಟ್ಗೆ ಅವರು, ವಸಂತ ಘಾಟ್ಗೆ ಅವರು ನನ್ನ ಗುರುಗಳು. ನನ್ನ ಜೀವನದಲ್ಲಿ ನನ್ಗೆ ಹೀಗೆ ಇರಬೇಕು, ಹೀಗೆ ಮಾಡಬೇಕು ಸಮಾಜದಲ್ಲಿ. ನೋಡಿ, ಯಾರೇ ಇರಲಿ, ಸಮಾಜ ಹಿರಿಯರು ಯಾರಾದರೂ ಚಿಕ್ಕವರು ಇರಲಿ, ಎಲ್ರಿಗೂ ಅವರು ನಮಸ್ಕಾರ ಮಾಡ್ತಾರೆ. ಅಣ್ಣವ್ರ ನಡವಳಿಕೆನೂ ನೋಡಿ, ಅವರು ನಮಸ್ಕಾರ ಮಾಡ್ತಾರೆ. ಹೀಗಾಗಿ ನನ್ಗೆ ಹೇಳೋರು, ನೋಡಪ್ಪ, ಯಾರೇ ಬರಲಿ, ಎದುರಿಗೆ ಚಿಕ್ಕವ್ರು ಇರಲಿ ದೊಡ್ಡವ್ರು, ಯಾರು ಬಂದ್ರು ಅವ್ರಿಗೆ ಒಂದು ಕೈ ಮುಗಿದು ನಮಸ್ಕಾರ ಮಾಡು, ಗೌರವ ಕೊಡು. ಇದನ್ನು ನನ್ನ ಅಣ್ಣವರಿಂದ ನೀವು ಕಲ್ತಿರೋದು. ಮತ್ತು ನಮ್ಮ ಗುರುಗಳಾದಂಥ ಶ್ರೀ ವಸಂತ ಘಾಟಿಗೆ ಅವ್ರು ನನ್ನ ಆಯ್ಕೊಂಡು ಅವರಿಂದನೇ ಇದೆಲ್ಲ. ಖಂಡಿತ ಸರ್. ಈಗ ಒಂದು ಕನ್ನಡ ಚಿತ್ರರಂಗದ ಮೇರು ನಟ ದಿವಂಗತ ರಾಜ್ಕುಮಾರ್ ಅವರಿಗೆ ತಮ್ಮ ಒಂದು ಅವರಿಂದನೇ ಪ್ರೇರಣೆ ಅನ್ನೋ ವಿಚಾರ ವ್ಯಕ್ತಪಡಿಸ್ತಾ ಇದ್ದೀರಿ. ಈಗ ಸರ್, ಈ ಹಿಂದೆ ಒಂದು ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟು ಒಂದು ಯುವಕರಿಗೆ ಒಂದು ಒಂದು ಮನೋರಂಜನೆ ಮಾಡಿ ಒಂದು ಯುವಕರಿಗೆ ಒಂದು ಸಾಕಷ್ಟು ಒಂದು ಮಾರ್ಗದರ್ಶಕರು ಆಗಿರುವಂತಹ ಒಂದು ಯುವ ಒಂದು ಒಂದು ಚಿತ್ರ ನಟನಿಗೆ ನಾವು ಕಳ್ಕೊಂಡಿದ್ದೀವಿ, ಒಂದು ಚಿತ್ರರಂಗನೆ ಕಳ್ಕೊಂಡಿದೆ, ಇಡೀ ಕರ್ನಾಟಕವೇ ಆತಂಕ ಒಂದು ಮೂಡುವಂತ ಒಂದು ವಿಷಯ ಇದೆ. ಏನೇ ಹೇಳಲು ಇಷ್ಟಪಡ್ತೀರಿ ಸರ್? ಇದು ನನ್ನ ಜೀವನದಲ್ಲಿ ಯಾವತ್ತೂ ಮರಿಲಾರದಂತ ಒಂದು ದುಃಖದ ವಿಷಯ. ಯಾಕಂದ್ರೆ ನಾನೊಂದು 2002 ಅಪ್ಪು ಚಿತ್ರ ಬಂದಾಗ, ನನ್ನ ಅಪ್ಪು ಚಿತ್ರ ನೋಡಿ ಚಿಕ್ಕ ವಯಸ್ಸಿನ ಚಿತ್ರಗಳೆಲ್ಲ ನೋಡ್ತಿದ್ವಿ. ಇವರು ನಟರಾಗ್ತಾರೆ ಅಂತ ನಮಗೂ ಕಲ್ಪನೆ ಇರಲಿಲ್ಲ ಅವಾಗ. ಅವಾಗ ನಾನು ಒಂದು 8ನೇ ಕ್ಲಾಸಲ್ಲಿ ನಾನು ಓದ್ತಾ ಇದ್ದೆ. ಅಪ್ಪು ಚಿತ್ರ ಬಂದಾಗ ನಾನು ನೋಡಿ ಆವಾಗ ಅನ್ನಿಸ್ತು, ಆ ಇನ್ನು ಮುಂದೆ ಕನ್ನಡ ಚಿತ್ರರಂಗ ಬೆಳೆಯುತ್ತೆ, ಇಂಥ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ನಟ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಅಂತಂದರೆ ಎಷ್ಟು ಹೆಮ್ಮೆ ಆಗಬಾರ್ದು. ಮತ್ತು ಅವ್ರು ತೀರ್ಕೊಂಡಾಗ ನಾನು ಸರ್ಕಾರಕ್ಕೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಈ ಸಮಯದಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ, ಸರಿ ಸುಮಾರು 3 ದಿನಗಳ ಕಾಲ ಪಬ್ಲಿಕನ್ನು ಮೇಂಟೈನ್ ಮಾಡಿರೋದಾಗಿದ್ರು. ಮತ್ತು ನೋಡಿ, ಅವರು ನಮ್ಮ ಬೊಮ್ಮಾಯಿ ಸಾಹೇಬರು ಕೂಡ ಅನ್ನೋರು ಅಭಿಮಾನಿನೇ, ರಾಜ ಕುಟುಂಬಕ್ಕೆ ಭಾಳ ಬೇಕಾದಂಥವ್ರು. ಇವತ್ತು ನೀವು ಪ್ರಶ್ನೆ ಕೇಳಿ ಭಾಳ ಒಳ್ಳೇದು ಮಾಡಿರಿ ಸರ್. ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿ ಮಾಡ್ಕೊತೀನಿ. ಕನ್ನಡಕ್ಕೆ ಅನ್ನೋರ ಕೊಡುಗೆ ಎಷ್ಟಿದೆ ಅಂತಂತಂದರೆ ಅದು ಹೇಳೋಕ್ಕಾಗೋದಿಲ್ಲ. ನೋಡಿ, ಭಾರತ ಚಿತ್ರರಂಗದಲ್ಲಿ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಒಂದು ನಟನೆಗಾಗಿ ಪಡೆದುಕೊಂಡ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಒಬ್ಬ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್. ಎಷ್ಟು ಹೆಮ್ಮೆ ವಿಷಯ ಅಲ್ವಾ? ಮತ್ತು ನೋಡಿ, ಅವ್ರು ಮಾಡಿದಂಥ ಸಮಾಜ ಸೇವೆ ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ಅದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬ್ ನಾನು ವಿನಂತಿ ಮಾಡ್ಕೋತೀನಿ, ಇನ್ನು ಮುಂದೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಅಣ್ಣವರ ಜಯಂತಿಯನ್ನು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜಯಂತಿಯನ್ನು ಸರ್ಕಾರಿ ಜಯಂತಿ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನನ್ನ ಪರವಾಗಿಲ್ಲ, ಇದು ಕರ್ನಾಟಕದ ಎಲ್ಲ ರಾಜ್ ಕುಟುಂಬದ ಅಭಿಮಾನಿಗಳ ಪರವಾಗಿ ಇವತ್ತು ನಾನು ಮಾತಾಡಿದ್ದೀನಿ. ಸರಿ ಸುಮಾರು ಎಷ್ಟು ಜನಗಳ ಮನಸ್ಸೊಳಗಿದೆಯೋ ಗೊತ್ತಿಲ್ಲ ಸರ್, ಅದು ಇದಾಗಬೇಕು ಅಂತೇಳಿ ಇವತ್ತು ನನ್ನಿಂದನೇ ಈ ಮಾತು ಬಂದಿದೆ ಅಂತಂದರೆ ಅದು ಅಣ್ಣವರೇ ಮಾತಾಡಿಸಿದಾರೋ ಅಥವಾ ಇನ್ನು ಯಾರೋ ಒಂದು ದೇವ್ರು ನನ್ನ ಕೈಯಿಂದ ರಾಘವೇಂದ್ರ ಸ್ವಾಮಿಗಳು ಮಾತಾಡಿಸಿದಾರೋ ಗೊತ್ತಿಲ್ಲ. ಅದಕ್ಕೆ ನಾನು ಬೊಮ್ಮಾಯಿ ಸಾಹೇಬ್ರಿಗೆ ಹೇಳ್ತೀನಿ, ರಾಜ್ಕುಮಾರ್ ಜಯಂತಿಯನ್ನು ಸರ್ಕಾರಿ ಜಯಂತಿಯನ್ನಾಗಿ ಈ ಕೂಡಲೇ ತಾವು ಘೋಷಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಖಂಡಿತ ಸರ್. ಈಗ ಕರ್ನಾಟಕ ಸರ್ಕಾರ ಒಂದು ಪ್ರಶಸ್ತಿ ಕೊಡುವ ಮುಖಾಂತರ, ಮರಣೋತ್ತರ ಪ್ರಶಸ್ತಿ ಕೊಡುವುದ್ರ ಮುಖಾಂತರ ಅವರನ್ನು ಗೌರವಿಸಿದೆ ಕೂಡ ಈಗಾಗಲೇ. ಈಗ ಸರ್, ಈಗ ಅದೇ ರೀತಿ ಈಗ ತಾವು ಒಂದು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರು ಕೂಡ ಆಗಿದ್ದೀರಿ, ಒಂದು ದರೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದೀರಿ. ಇಲ್ಲಿ ಮುಖ್ಯವಾಗಿ ಒಂದು ಅಭಿವೃದ್ಧಿ ವಿಚಾರವಾಗಿ ಕೇಳೋದಾದ್ರೆ, ಮೊದಲನೇದಾಗಿ ಸರ್, ಈ ಒಂದು ಪಂಚಾಯತಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸೌಲಭ್ಯಕ್ಕಾಗಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದೀರಿ? ಮೊದಲು ಈಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ 3 ತಿಂಗಳಾಯ್ತು.
ಮೂರು ತಿಂಗಳಲ್ಲಿ ನಾನು ಸ್ಟಾರ್ಟಿಂಗ್ ಅಧ್ಯಕ್ಷ ಆದ ತಕ್ಷಣ ನಮ್ಮ ಗ್ರಾಮಕ್ಕೆ ಪ್ರವಾಹ ಬಂದ್ಬಿಡ್ತು. ಪ್ರವಾಹ ಬಂದಾಗ ನಾವು ಇಲ್ಲೇ ಚಿಕ್ಕುಡ್ ಅಂತ ಒಂದು ಗ್ರಾಮ ಇದೆ ಸರ್, ಅದು ಗಂಜಿ ಕೇಂದ್ರ ಮಾಡಿಕೊಂಡು ಅಲ್ಲಿ ನಾವು ಹೋದ ಸರ್ 2019 ಏನು ಪ್ರವಾಹ ಬಂದಿತ್ತು ಆ ಸಮಯದಲ್ಲಿ ಸ್ವಲ್ಪ ಊಟದ್ದು ಹೇಗಂತ ರೇಷನ್ ಅಕ್ಕಿಯನ್ನು ಹಾಕಿ ಸ್ವಲ್ಪ ಗಟ್ಟಿ ಗಟ್ಟಿ ಸರಿಯಾಗಿ ಊಟದ ವ್ಯವಸ್ಥೆ ಆಗಲಿಲ್ಲ. ಈ ಸಾರ್ತಿ ಹಾಗಾಗಬಾರ್ದು ಅಂತೇಳಿ ಒಳ್ಳೆಯ ಅಕ್ಕಿನ ಒಳ್ಳೆ ಬಾಸ್ಮತಿ ಅಕ್ಕಿಯನ್ನೇ ಹಾಕಿ ನಮ್ಗೆ ಸಹಕಾರ ಕೊಟ್ಟಂತರು ಈ ಲಕ್ಷ್ಮೀಕರಣ ಸ್ಟೋರ್ಸ್ ಮಾಲೀಕರ ಅಂತ ಶ್ರೀ ಶಿವಗೊಂಡನ ಕಾಂಬಳಿ ಸಾರಿ ಶಿವಗೊಂಡನ ಬಸಗೌಡರು ಅವರು ಅವ್ರು ಭಾಳ ಹೆಲ್ಪ್ ಮಾಡಿದ್ರು. ಆ ಸಮಯದಲ್ಲಿ ತಮ್ಮ ಅಂಗಡಿಯಲ್ಲಿರ್ತಕ್ಕಂಥ ರೇಷನ್ಗಳನ್ನೆಲ್ಲ ಕೊಟ್ಟು ಸಹಕಾರ ಮಾಡಿ ಅವಾಗ ನಾನು ಹೇಳಿದೆ ಅವ್ರಿಗೆ, ನೋಡಿ ಅಣ್ಣ ಮತ್ತೆ ನಾಳೆ ಬಿಲ್ ತೊಂದರೆ ಆದರೆ ಹೇಗೆ ಮಾಡ್ತೀರಿ ಅಂತ. ನೋಡಪ್ಪ ಎಷ್ಟೋ ಜನ ಊಟ ಮಾಡ್ತಾರೆ, ಇದರಲ್ಲಿ ನಂದೊಂದು ಸೇವೆ ಇರಲಿ, ಬಿಲ್ ಕೊಟ್ಟರೆ ಕೊಡಿ, ಕೊಡಲಿಲ್ಲ ಅಂದ್ರೂ ನಡೆಯುತ್ತೆ, ಯಾರು ಉಪವಾಸ ಇರಬಾರ್ದು ಅಂತೇಳಿ ಪಾಪ ಅವರು ಹೆಲ್ಪ್ ಮಾಡಿದ್ರು, ಅದು ರೇಷನ್ ಹೆಲ್ಪ್ ಮಾಡಿದ್ರು. ಅವ್ರಿಗೆ ಇವತ್ತಿನ ದಿನ ನಾನು ತುಂಬಾ ಧನ್ಯವಾದಗಳು ಅಂತ ಹೇಳ್ತೀನಿ ಅವ್ರು. ಖಂಡಿತ ಸರ್, ಈಗ ತಾವು ಕಳೆದ 3 ನೂತನವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಗಮಿಸಿದಿರ, ಈಗ ಅದರಲ್ಲಿ ತಾವು ಪ್ರವಾಹ ಪೀಡಿತ ಜನರಿಗೆ ಒಂದು ಸಾಕಷ್ಟು ಒಂದು ಸವಲತ್ತುಗಳನ್ನು ಮಾಡಿದಿರ. ಈಗ ಮುಖ್ಯವಾಗಿ ಸರ್, ಈಗ ಮುಂದಿನ ಒಂದು ಯೋಜನೆಗಳು ಒಂದು ಬಂದಾಗ, ಈಗ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮೊದಲಿನಿಂದ ಇಲ್ಲಿ ತೊಂದರೆ ಇತ್ತು ಹಾಗೂ ಹಿಂದಿನ ಅವಧಿಯಲ್ಲಿ ಆಗಿದೆಯೋ ಅಥವಾ ಹೇಗೆ? ಇಲ್ಲ, ಮೊದಲಿಂದ ತೊಂದರೆ ಅಂತೇನಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಚೆನ್ನಾಗೇ ಇದೆ. ನಮ್ಮ ಮಾಜಿ ಜಡ್ಪಿ ಆದಂತ ಅಣ್ಣಸಾಬ್ ನಾಯ್ಕ ಅವರು, ನಾವೇನ್ ಮಾಡ್ತಿದ್ವಿ ಬೋರ್ ನೀರು ಕುಡಿಯೋಕ್ಕೋಸ್ಕರ ಇಲ್ಲಿ ಜನ ನಮ್ಮ ಗ್ರಾಮದ ಜನ ಏನ್ ಮಾಡ್ತಿದ್ರು, ಹಳ್ಳ ಗ್ರಾಮ ಇದೆ ಅಲ್ಲಿ, ಅಲ್ಲಿಗೆ ಹೋಗಿ ನೀರು ತರುವಂತ ವ್ಯವಸ್ಥೆ ಇತ್ತು ಮೊದಲು. ಅಲ್ಲಿಗೆ ಹೋದ್ರೆ ಈಗ ಮಧ್ಯಾಹ್ನ ಹೋದ್ವಿ ಅಂತ ಸಾಯಂಕಾಲನೇ ತರಬೇಕು, ಒಂದು 2 ನೀರು ತರಬೇಕು ಅಂತಂದ್ರೆ. ಅದನ್ನೆಲ್ಲ ನೋಡಿ ಪಾಪ ಅವರು ನಮ್ಮ ಊರಿಗೆ ಹಳ್ಳಾಳದಿಂದ ಆ ಬೋರ್ವೆಲ್ ಒಂದು ತೆಗೆಸಿ ಅಲ್ಲಿಂದ ಕನೆಕ್ಷನ್ ತಗೊಂಡ್ಬಂದು ಇಲ್ಲಿ ನಮ್ಗೆ ನೀರು ಓರಲ್ಲಿ ಟ್ಯಾಂಕ್ ಮಾಡಿ ಕೊಟ್ಟಿದ್ದಾರೆ. ಅವರು ಮತ್ತೆ ಕೆಲಸದಲ್ಲಿ ಆಗಿರೋದು, ಅದು ಅವರ ಒಂದು ಅವಧಿಯಲ್ಲಿ ಈ ಒಂದು ಕೆಲಸ ಆಗಿರೋದು, ಅವ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಅದೇ ರೀತಿ ನಾನು ಅಧ್ಯಕ್ಷ ಆದ ನಂತರ ನಮ್ಮ ರಸ್ತೆಗಳೆಲ್ಲ ಕಂಟಿ, ಈ ದೊಡ್ಡ ಕಂಟಿ ಇರುತ್ತಲ್ಲ, ಇದೆಲ್ಲ ರಸ್ತೆಗಳೆಲ್ಲ ತುಂಬ ಆಗಿಬಿಟ್ಟಿತ್ತು. ನಾವು ಅದನ್ನು ಕಂಟಿ ಕೀಳಿಸುವಂತ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಅದಾದ ನಂತರ ನದಿಯಿಂದ ಕುಡಿಯೋ ನೀರಿನ ವ್ಯವಸ್ಥೆ, ನಮ್ಮ ಈ ನದಿಯಿಂದ ಓವರ್ಹೆಡ್ ಟ್ಯಾಂಕ್ವರೆಗೂ ಹೊಸ ಪೈಪ್ ಲೈನ್ ಕೂಡ ಮಾಡಿಸ್ತಾ ಇದ್ದೀವಿ. ಮತ್ತೆ ಅಲ್ಲಲ್ಲೇ ಸಿ ಸಿ ರಸ್ತೆಗಳನ್ನ, ಚರಂಡಿಯನ್ನ ಎಲ್ಲ ಮಾಡಿಸ್ತಾ ಇದ್ವಿ. ಮುಂದಿನ ದಿನಮಾನಗಳಲ್ಲೇನು ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡಿದ್ವಿ. ಖಂಡಿತ ಸರ್, ಈಗ ಸ್ವಚ್ಛತೆ ಬಹಳ ಮಹತ್ವದ್ದಾಗಿದ್ದು, ಈಗ ಸ್ವಚ್ಛತೆಗೆ ಕೇಂದ್ರ ಸರ್ಕಾರವು ಕೂಡ ಈಗಾಗಲೇ ಸ್ವಚ್ಛತಾ ಭಾರತ ಆಂದೋಲನ ಕೂಡ ನಡೆಸಿದೆ. ಈಗ ತಾವು ಒಂದು ಯುವ ನಾಯಕರಾಗಿ ಗ್ರಾಮ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತೀರಾ ಸರ್? ಸರ್, ಅದೇ ಮೊದಲು ನಮ್ಮ ಕೆಲಸ ಮಾಡಬೇಕಾಗಿರೋದು. ನಾವು ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಗ್ರಾಮ ಸ್ವಚ್ಛತೆ ಬಗ್ಗೆ. ಈಗ ನೋಡಿ, ಒಂದು ಗ್ರಾಮದಲ್ಲಿ ಒಂದು ಟಿ ಸಿ ಎಲ್ ಪೌಡರ್ ಆಗಿರ್ಬೋದು, ಒಂದು ರಸ್ತೆಗಳ ಕೆಲಸ, ಎಲ್ಲೆಲ್ಲಿ ರಸ್ತೆ ಹಾಳಾಗಿದ್ರೆ ಇಮಿಡಿಯೇಟ್ ಆ ರಸ್ತೆ ಮಾಡಿಸೋದಾಗಿರ್ಬೋದು, ನೀರಿನ ಸಮಸ್ಯೆ ಆದಾಗ, ಈಗ ನೀರು ಒಂದು ಓವರ್ಹೆಡ್ ಟ್ಯಾಂಕ್ದಿಂದ ಒಂದೊಂದು ಏರಿಯಾಗಳಿಗೆ ನೀರು ಹೋಗುತ್ತೆ, ಒಂದೊಂದು ಏರಿಯಾಗೆ ನೀರು ಬರಲಿಲ್ಲ, ಅಲ್ಲಿ ಬರ್ತಾ ಇಲ್ಲ ಅಂತ ಜನ ಇಮಿಡಿಯೇಟ್ ಕೇಳಿದಾಗ ನಾವು ಅದ್ರ ಬಗ್ಗೆ ಸ್ಪಂದಿಸಿ ಅವ್ರಿಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು. ಹಲವಾರು ಕೆಲಸ ಇದೆ, ನಾನು ಇಲ್ಲಿವರೆಗೂ ಮಾಡಿದ್ದೀನಿ, ಯಾವುದೇ ರೀತಿ ಗ್ರಾಮಸ್ಥರ ಕಂಪ್ಲೇಂಟ್ ಇಲ್ಲ. ಇದು ನನ್ನ ಅವಧಿಯೊಳಗೆ ಇದೊಂದು ಏನೋ ಸ್ವಲ್ಪ ಜನಗಳಿಗೆ ಒಂದು ಅಲ್ಪ ಸೇವೆ ಅಂತ ತಿಳ್ಕೊಂಡ್ಬಿಡ್ತೇನೆ. ಖಂಡಿತ ಸರ್, ಈಗ ಅದೇ ರೀತಿ ಈಗ ಸ್ವಚ್ಛತೆ ವಿಚಾರವಾಗಿ ಬಂದಾಗ, ಈಗ ಒಂದು ಘನತಾಜ್ಯ ವಸ್ತು ವಿಲೇವಾರಿ ಅಂತ ಘಟಕ ಈಗಾಗಲೇ ತಾವು ಒಂದು ಜಾಗ ಮೀಸಲು ಇಟ್ಟಿದ್ದೀರಾ ಅಥವಾ ನಡೀತಾ ಇದೆ ಆ ಕೆಲಸ, ಹೇಗೆ ಏನು? ಸರ್, ಅದು ಕೆಲಸ ನಡೀತಾ ಇದೆ, ಇನ್ನು ಪ್ರೊಸೆಸ್ ಶುರು ಇದೆ. ಈಗಾಗಲೇ ನಾವು ಅದು ಘನತ್ಯಾಜ್ಯ ವಾಹನವನ್ನು ಖರೀದಿಗೂ ನಾವು ಆಲ್ರೆಡಿ ತಾಲೂಕು ಪಂಚಾಯತಿಯವರೇ ಅದನ್ನು ಕೊಡ್ತಾ ಇದ್ದಾರೆ. ನಾವು ಅವ್ರ ಅಕೌಂಟ್ಗೆ ಅದು ದುಡ್ಡು ಪಂಚಾಯತಿಯಿಂದ ಅವ್ರ ಅಕೌಂಟ್ಗೆ ದುಡ್ಡು ಹಾಕಬೇಕು ಅಂತ ಏನೋ ಒಂದು ರೂಲ್ಸ್ ಮಾಡಿದ್ರಲ್ಲ, ಈಗಾಗಲೇ ಅವ್ರು ದುಡ್ಡು ಹಾಕಿದೆ, ಈಗಾಗಲೇ ಖರ್ಚು ಕೊಡ್ತಾರೆ, ಅದು ಖರೀದಿ ಮಾಡ್ತಾ ಇದ್ದಾರೆ ಈಗ ಆ ವಾಹನವನ್ನು. ಮತ್ತೆ ಆ ಘಟಕ ಏನಿದೆ ಅಲ್ಲ ಸರ್, ಇನ್ನೂ ಅದು ಫೈನಲ್ ಆಗಿಲ್ಲ. ಇಲ್ಲಿ ನಮ್ಮೂರಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇರೋದ್ರಿಂದ ಅದು ಆಗಿಲ್ಲ. ಸ್ವಲ್ಪ ನಮ್ಮೂರು ಬಿಟ್ಟು ಹೊರಗಡೆ ಒಂದು 5 ಹೊರಗಡೆ ಅಲ್ಲಿ ಒಂದು ಜಾಗ ಇದೆ, ಅಲ್ಲಿ ಫೈನಲ್ ಮಾಡ್ತಾ ಇದ್ದೀವಿ. ಎಲ್ಲರ ಒಂದು ಒಪ್ಪಿಗೆ ಪ್ರಕಾರ ಅಲ್ಲಿ ಒಂದು ಜಾಗವನ್ನ ಇಟ್ಟಿದ್ದೀರಿ ಈಗಾಗಲೇ. ಖಂಡಿತ ಸರ್. ಈಗ ಸರ್, ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು. ಶಿಕ್ಷಣದಿಂದ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿ ಆಗಲು ಸಾಧ್ಯ. ತಾವು ಒಂದು ಯುವ ನಾಯಕರಾಗಿ ಶೈಕ್ಷಣಿಕವಾಗಿ ಈಗಾಗಲೇ ಏನೊಂದು ಕೆಲಸ ಕಾರ್ಯಗಳು ಮಾಡಿದಿರಿ, ಮತ್ತೆ ಮುಂದಿನ ದಿನಗಳಲ್ಲಿ ಮುಖ್ಯವಾಗಿ ಏನು ಅಭಿವೃದ್ಧಿ, ಏನು ಶೈಕ್ಷಣಿಕವಾಗಿ ಅಭಿವೃದ್ಧಿ ತರಬೇಕಂತ ಇದೆ? ಸರ್, ಖಂಡಿತ ಶಿಕ್ಷಣದ ಬಗ್ಗೆ ನಾವು ಬಹಳ ಒಂದು ಒತ್ತು ಕೊಡ್ಬೇಕಾಗತ್ತೆ ಶಿಕ್ಷಣಕ್ಕೆ. ಹೇಗಂತಂದ್ರೆ, ನಾವು ನೋಡಿ, ನಾವು ಬಡತನದಿಂದ ಅಥವಾ ಏನೋ ಒಂದು ಸಮಸ್ಯೆಯಿಂದ ನಾವು ಜಾಸ್ತಿ ಓದಕ್ಕಾಗಲಿಲ್ಲ. ಒಂದು 9 ಕ್ಲಾಸ್ವರೆಗೆ ಓದಿದ್ವಿ, ಅಷ್ಟಕ್ಕೆ ನಿಲ್ಲಿಸಿ ನಮ್ಮ ತಮ್ಮಂದಿರನ್ನ ಓದಿಸಿದ್ವಿ. ಈ ಥರ ಬೇರೆಯವ್ರ ಮಕ್ಕಳು ಈ ಥರ ಅಲ್ಲ, ಬಡ ಮಕ್ಕಳು ಓದಬೇಕು ಅಂದರೆ ಸರ್ಕಾರಿ ಶಾಲೆಗಳು ಬಹಳ ಮುಖ್ಯ ಆಗುತ್ತೆ. ಈಗಿನ ದಿನಮಾನಗಳಲ್ಲಿ ನಾವು ಕಾನ್ವೆಂಟ್ಗಳಲ್ಲಿ ಅಷ್ಟು ಫೀಸ್ ಕೊಟ್ಟು ಡೊನೇಷನ್ ಕೊಟ್ಟು ನಾವು ಓದ್ಸೋಕ್ಕಾಗೋದಿಲ್ಲ ಮಕ್ಕಳನ್ನ. ಮತ್ತು ಸರ್ಕಾರಿ ಶಾಲೆ, ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಈಗಾಗಲೇ ನಮ್ಮ ಪಿ ಡಿ ಓ ಸಾಹೇಬರು ಆಗಿರ್ಬೋದು,
ಅವರು ಕೂಡ ಪಾಪ ಇಲ್ಲಿ ನೋಡಿ ಒಂದು ಬಾಸ್ಕೆಟ್ ಬಾಲ್ ಗ್ರೌಂಡ್, ಒಂದು ಖೋಖೋ ಗ್ರೌಂಡ್, ಮತ್ತೆ ಶಾಲೆಗಳಲ್ಲಿ ಸ್ವಲ್ಪ ಈಗ ಟೈಲ್ಸ್ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ, ಟೈಲ್ಸ್ ವ್ಯವಸ್ಥೆ ಎಲ್ಲ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಿ ಮಕ್ಕಳಿಗೆ ಹೈಟೆಕ್ ಶೌಚಾಲಯಗಳನ್ನು ಕೂಡ ನಾವು ಪಂಚಾಯಿತಿ ವತಿಯಿಂದ ಯಾವುದರಲ್ಲಿ ಅದನ್ನ ಮಾಡಿಸಬಹುದು ಆ ಯೋಜನೆಯನ್ನೆಲ್ಲ ಮಾಡಿಸ್ತೀವಿ ಸರ್ಕಾರಿ ಶಾಲೆಗಳು. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ? ಹಾಕಿಕೊಂಡಿದ್ದು ಖಂಡಿತ ಸರ್. ಓಕೆ ಸರ್, ಈಗ ಅದೇ ರೀತಿ ಈಗ 15ನೇ ಹಣಕಾಸಿನಲ್ಲಿ ಈಗಾಗಲೇ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕಂತ ಮುಖ್ಯವಾಗಿ ಕ್ರಿಯಾಯೋಜನೆ ಮಾಡ್ಕೊಂಡಿದ್ದೀರಾ? ಕ್ರಿಯಾಯೋಜನೆ ಅಂತ ಸರ್ ನೋಡಿ, ಒಂದು ಸಿಸಿ ರಸ್ತೆಗಳಾಗಿರ್ಬೋದು, ಎಸ್ ಸಿ ಕಾಲನಿಗಳು ಸ್ವಲ್ಪ ಹದಗೆಟ್ಟಿತ್ತು ಜಾಸ್ತಿ. ನಮ್ಮೂರಲ್ಲಿ ಒಂದು ಹೆಮ್ಮೆ ಪಡುವಂತ, ನಾನು ಈ ಗ್ರಾಮದಲ್ಲಿ ಹುಟ್ಟಿದ್ದೇನೆ ಅಂತ ನನ್ನ ಬಹಳ ಒಂದು ಪುಣ್ಯ ಅಂತ ಅನ್ಕೋತೀನಿ. ಯಾಕಂದ್ರೆ ಬೇರೆ ನಾವು ಕೆಲವೊಂದ್ ಕಡೆ ನಾವು ನೋಡಿದಾಗ ಕೆಲವು ಬಹಳ ಬೇರೆ ಹಳ್ಳಿಗೆಲ್ಲ ಹೋಗ್ತೀವಿ, ಹೋದಾಗ ನಾನೊಬ್ಬ ದಲಿತ ಅಂತಂದ್ರೆ ನಾನೊಬ್ಬ ಎಸ್ ಸಿ ಆಗಿ ಕೆಲವೊಂದು ಕಡೆ ಇನ್ನೂ ಹೋಗಿಲ್ಲ ಅದು ಅಸ್ಪೃಶ್ಯತೆ. ನಮ್ಮ ಗ್ರಾಮದಲ್ಲಿ ಅದಿಲ್ಲ ನೋಡಿ, ನಾನು ನಮ್ಮ ತಂದೆಯವ್ರ ಕಾಲದಿಂದ ನೋಡ್ತಾ ಇದ್ದೀವಿ. ನಾವು ಇಲ್ಲಿ ನಮ್ಮ ಊರಿನ ಜನ ಇಷ್ಟು ಒಳ್ಳೆಯವರು, ಇಷ್ಟು ಹೃದಯವಂತರು ಅಂತ, ನಮ್ಮಲ್ಲಿ ಯಾವ ಜಾತಿ ಭೇದ ಏನೂ ಇಲ್ಲ, ಎಲ್ಲರೂ ಒಂದೇ ಇಲ್ಲಿ. ಅದಕ್ಕೆ ನಾನು ಈ ಗ್ರಾಮದಲ್ಲಿ ಹುಟ್ಟಿರೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಮೂಲತಃ ಏನಾಗುತ್ತೆ, ನಮ್ಮ ಗ್ರಾಮದಂಥ ಹಿರಿಯರು ಶ್ರೀ ಸುರೇಶ್ ಮಾಯನವರಾಗಿರ್ಬೋದು, ಜಗದೀಶ್ ದಳವಾಯವರ ಅಣ್ಣ ಸಾಹೇಬ್ ನಾಯ್ಕ ಆಗಿರ್ಬೋದು, ಕೆಲವೊಂದು ಹಿರಿಯ ಮುಖಂಡರಿದ್ದಾರೆ, ಅವರು ಕೂಡ ಅಷ್ಟೇ. ನಮ್ಮಲ್ಲಿ ಯಾರಿಗಾದರೂ ಸ್ವಲ್ಪ ತೊಂದರೆಯಾಗಿ ಏನಾದರೂ ನೋವಿನ ಕೆಲಸ ಅಥವಾ ಏನಾದರೂ ಕೆಲಸ ಬಡತನಪ್ಪ, ಇವ್ರಿಗೆ ಏನಾದರೂ ತೊಂದರೆ ಇದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ಪಾಪ. ಆ ವಿಷಯದಲ್ಲಿ ನಮ್ಮ ಊರು ನಂಬರ್ ಒನ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಯಾವುದೇ ಜಾತಿ ಭೇದ ಇಲ್ಲ ಅನ್ನೋದು ಒಂದು ವಿಚಾರ ವ್ಯಕ್ತಪಡಿಸ್ತಾ ಇದೆ. ಹೌದು ಖಂಡಿತ, ಇದೇ ರೀತಿ ಬೇರೆ ಹಳ್ಳಿಗಳಲ್ಲಿ ಜಾತಿ ಭೇದ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ನಾವು. ಖಂಡಿತ ಸರ್. ಈಗ ಒಂದು ರೈತರಿಗಾಗಿ ಎನ್ ಆರ್ ಸಿ ಯಲ್ಲಿ ಏನು ಮುಖ್ಯ ಒಂದು ಅಭಿವೃದ್ಧಿ ಕೆಲಸಗಳು ಈಗ 3 ತಿಂಗಳಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಯೋಜನೆಗಳು ಹಾಕಿಕೊಂಡಿದ್ದೀರಿ ಸರ್? ರೈತರಿಗಾಗಿ ಏನೇನು ಯೋಜನೆ ಇದಾವೆ? ಈಗ ನಾವು 3 ತಿಂಗಳಾಯ್ತು ಬಂದು, ನಾನು ರಾಜಕೀಯಕ್ಕೆ ನಾನೇನು ಅಷ್ಟು ಬಹಳ ತಿಳಿದವನಲ್ಲ. ಈಗ ನಮ್ಮ ಅಭಿವೃದ್ಧಿ ಅಧಿಕಾರಿಗಳನ್ನ ತಗೊಂಡು ಎಲ್ಲ ಸದಸ್ಯರುಗಳನ್ನ ಕರ್ಕೊಂಡು ಒಂದು ಏನೇನು ಯೋಜನೆ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ಯೋಜನೆ ಹಾಕಿ ಇಲ್ಲಿವರೆಗೂ ಯಾರೇ ಯಾರು ಮಾಡದೇ ಇರುವಂತ ಕೆಲಸಗಳನ್ನ ನನ್ನ ಅವಧಿಯಲ್ಲಿ, ನಾನು ಅಧ್ಯಕ್ಷತೆಯಲ್ಲಿ ಇರೋ ಅವಧಿಯಲ್ಲಿ ಅದನ್ನ ಮಾಡಬೇಕು ಅಂತ ನನ್ನ ಆಸೆ ಸರ್. ಖಂಡಿತ ಸರ್. ಈಗ ತಮ್ಮ ಪ್ರಕಾರ ರಾಜಕೀಯ ಹೊರತುಪಡಿಸಿ, ಒಬ್ಬ ರಾಜಕಾರಣಿ ರಾಜಕೀಯ ಹೊರತುಪಡಿಸಿ ಯಾವ ರೀತಿ ಸಮಾಜ ಸೇವೆಯಲ್ಲಿ ತೊಡಕೋಗ್ಬೇಕು? ಸಮಾಜ ಸೇವೆ ರಾಜಕೀಯದಲ್ಲಿ ಇದ್ಕೊಂಡೇ ಮಾಡ್ಬೇಕಂತ ಏನಿಲ್ಲ. ಕೆಲವೊಂದು ನೋಡಿ, ಈಗ ಕೆಲವೊಂದು ಜನಕ್ಕೆ ಇಷ್ಟು ಬಡತನ ಇರ್ತದೆ, ಓದೋಕ್ಕೆ ಪಾಪ ಒಂದು ಅಡ್ಮಿಷನ್ ಕೆಲವೊಂದು ಮಕ್ಕಳಿಗೆ ಫೀಸ್ ಇರೋದಿಲ್ಲ, ಅದನ್ನ ಮಾಡ್ಬೇಕು. ಈಗ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅದು, ಅಲ್ಲಿ ನೋಡಿ ಒಂದು ಈ ಸಿಂಗಲ್ ಬಾರ್ ಡಬಲ್ ಬಾರ್ ಅಂತ ಹೇಳಿ ಒಂದು ಎಕ್ಸಸೈಸ್ ಮಾಡೋದಕ್ಕೆ ಇರುತ್ತಲ್ಲ, ಅದು ಅದನ್ನೆಲ್ಲ ನಾನು ನನ್ನ ಗಿಫ್ಟ್, ಅದು ನಾನು ಕೊಟ್ಟಿರೋದು, ನಾನು ಕೊಟ್ಟಿದ್ದು ಅಂತಲ್ಲ. ಈ ಥರ ಯಾರಾದರೂ ದಯವಿಟ್ಟು ನೀವೇನಾದರೂ ಸಹಾಯ ಮಾಡಿದ್ರೆ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಪೆನ್ಸಿಲ್ಲು ಬುಕ್ಕು ನಾನು ಕೊಡೋನಿದ್ದೀನಿ, ದಯವಿಟ್ಟು ಯಾರಾದರೂ ಅಂಥವ್ರಿದ್ರೆ ಸರ್ಕಾರಿ ಶಾಲೆಗಳಿಗೆ ಕೊಟ್ಟು ಮಕ್ಕಳನ್ನ ಓದಿಸುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಅವ್ರಿಗೆ ಕೇಳ್ಕೊತೀವಿ. ಖಂಡಿತ ಸರ್. ಈಗ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಬಂದಿತ್ತು, ಅವಾಗ ಜನಜೀವನ ಸಾಕಷ್ಟು ಆತಂಕಗೊಳಗಾಗಿತ್ತು. ಆ ಒಂದು ಸಂದರ್ಭದಲ್ಲಿ ತಾವು ಈ ಭಾಗದ ಒಂದು ಯುವ ನಾಯಕರಾಗಿ ಮತ್ತೆ ಈ ಭಾಗದ ಒಂದು ಜನರಿಗೆ ಒಂದು ಅಧ್ಯಕ್ಷರಾಗಿ ಯಾವ ರೀತಿ ಒಂದು ಜನರಿಗೆ ಸ್ಪಂದನೆ ನೀಡಿದ್ರಿ, ಮತ್ತೆ ಇಲ್ಲಿನ ಆಗಿನ ಒಂದು ಪರಿಸ್ಥಿತಿಯಲ್ಲಿ ಏನು ಸ್ಥಿತಿಗತಿ ಇತ್ತು? ಈಗಿರ್ತಕ್ಕಂಥ ಸರ್ಕಾರ, ನಮ್ಮ ಬಿಜೆಪಿ ಸರ್ಕಾರ ಐತಿಯಲ್ಲ, ಅವ್ರ ಪಾತ್ರ ಬಹಳ ದೊಡ್ಡದು. ಕೊರೋನಾ ಸಮಯದಲ್ಲಿ ಈ ಕೊರೋನಾ ನಿಯಂತ್ರಣ ಮಾಡಿದಾರಲ್ಲ, ಪ್ರತಿಯೊಂದು ವ್ಯಾಕ್ಸಿನ್ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಸದಸ್ಯರಿಗೆ ಅವರು ಮುಗಿತವ್ರ ಅವಧಿ, ಶ್ರೀಮತಿ ಸುರೇಖಾ ಅಮೂಲ್ ನಾಯ್ಕ ಅವರು ಒಂದು ಕೂಡ ಅತಿ ಹೆಚ್ಚು ವ್ಯಾಕ್ಸಿನ್ಗಳನ್ನ ನಮ್ಮ ಊರಿಗೆ ತರಿಸಿ ಎಲ್ಲ ಈ ಪ್ರತಿಯೊಬ್ಬರು ನಮ್ಮಲ್ಲಿ 2 ಡೋಸ್ ಹಾಕಿಸ್ಕೊಂಡಿದ್ದಾರೆ ಎಲ್ಲ ವ್ಯಾಕ್ಸಿನ್. ಮತ್ತೆ ಸರ್ಕಾರಕ್ಕೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಇಂಥ ಒಂದು ಮಹಾಮಾರಿಯನ್ನ ಗೆಲ್ಲೋದು ಅಂತಂದ್ರೆ ಸುಮ್ಮನೆ ಅಲ್ಲ, ಬೇರೆ ಸರ್ಕಾರಗಳನ್ನ ನೋಡಿದ್ರೆ, ಬೇರೆ ರಾಜ್ಯಗಳನ್ನ ನೋಡಿದ್ರೆ ನಮ್ಮ ಕರ್ನಾಟಕ ಸ್ವಲ್ಪ ಮೇಲು ಅಂತ ಹೇಳ್ತೀನಿ ಈ ವಿಷಯದಲ್ಲಿ, ಈ ಸುಧಾರಣೆಯಲ್ಲಿ. ಈಗ ಸರ್, ಈಗ ಲಸಿಕೆಯಲ್ಲಿ ಕೂಡ ವಿಶ್ವದಲ್ಲೇ ಪ್ರಥಮ ಸ್ಥಾನವನ್ನು ಹೊಂದಿರತಕ್ಕಂತ ನಮ್ಮ ದೇಶ, ಈಗ ಲಸಿಕೆ ವಿಚಾರವಾಗಿ ತಾವು ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಲಸಿಕೆಗಳಿಂದ ಅಡ್ಡ ಪರಿಣಾಮ ಅಂತ ಬಹಳಷ್ಟು ಹೆದರಿಕೆ ಇರುತ್ತೆ ಜನರಿಗೆ, ಯಾವ ರೀತಿ ಜನರ ಮನವೊಲಿಸ್ತಿದ್ರಿ? ನೋಡಿ, ಮೊದಲು ನಾವು ಹಾಕಿಸ್ಕೊಂಡ್ವಿ, ಹೇಳಿದ್ವಿ ಏನು ತೊಂದರೆ ಇಲ್ಲ ಅಂತೇಳಿ, ಮತ್ತೆ ಎಲ್ಲರಿಗೂ ಹಾಕಿಸ್ಕೋಬೇಕು ಅಂತೇಳಿ ನಾವು ಪಂಚಾಯತಿ ಮುಖಾಂತರ ಡಂಗೂರ ಸಾರಿಸಿ ಪ್ರತಿ ಏರಿಯಾಗ ಹೋಗಿ ನಾವು ಕೂಡ ಹೇಳಿದ್ವಿ ಲಸಿಕೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ನಾವು ಲಸಿಕೆ ಕಂಪ್ಲೀಟ್ ಆಗಬೇಕು ಅಂತೇಳಿ, ಇಲ್ಲ ಅಂದ್ರೆ ನಿಮ್ ರೇಷನ್ ಕಾರ್ಡ್ ರದ್ದಾಗ್ಬಿಡುತ್ತೆ, ನಿಮ್ಗೆ ರೇಷನ್ ಸಿಗೋದಿಲ್ಲ. ಈ ರೀತಿ ಎಲ್ಲ ಜನಗಳಿಗೆ ಹೇಳಿ ಓ ಲಸಿಕೆ ಹಾಕಿಸ್ಕೊಳ್ಳೇಬೇಕು, ಹಾಕಿಸ್ಕೊಂಡಾದ್ಮೇಲೆ ಜನ ಹೇಳಕ್ ಶುರು ಮಾಡಿದ್ರು ಹಾಕಿಸ್ಕೊಂಡ್ವಿ, ಸ್ವಲ್ಪ ಕೈ ಕಾಲು ನೋವು ಇತ್ತು ಅದು ಕಮ್ಮಿ ಆಯ್ತು,
ಈ ರೀತಿ ಎಲ್ಲ ಹೇಳ್ತಾರೆ. ಅವಾಗ ನಮ್ ಖುಷಿ ಆಯ್ತು ಒಂದು ಏನಪ್ಪ ಅಂದ್ರೆ ಜನ ನಮ್ಮ ಮಾತಿಗೆ ಗೌರವ ಕೊಟ್ಟು ಹಾಕ್ಸ್ಕೊಂತಿದ್ರು. ನೆಕ್ಸ್ಟ್ ಟೈಮ್ ಎರಡನೇ ಡೋಸ್ ಬಂದಾಗ ನಾವ್ ಹೇಳೋದೇ ಬೇಡ, ಒಂದ್ ಡಂಗ್ರ ಹಾಕಿದ್ವಿ ಇಮಿಡಿಯೇಟ್ ಹೋಗ್ಬಿಟ್ರು ಜನ ಎಲ್ಲ. ಇಲ್ಲ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿದೆ ಸರ್. ಈ ರೀತಿ ಜನರ ಒಂದು ಸಹಕಾರ ಸಿಗ್ತಾ ನಿಮ್ಗೆ ಆ ಸಂದರ್ಭದಲ್ಲಿ? ಹೌದು ಖಂಡಿತ, ನಮ್ಮೂರಲ್ಲಿ ಆ ತರ ಗಲಾಟೆ ವಿಶೇಷವಾಗಿ ಎಂದೂ ಆಗಿಲ್ಲ ಸರ್. ಖಂಡಿತ ಸರ್. ಈಗ ಅದೇ ವಿಚಾರವಾಗಿ ಈಗ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿಮ್ಮ ಊರಿನಲ್ಲಿ ಇದೆ ಅಥವಾ ಹೇಗೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆಗಳು ಮಾಡ್ಬೇಕಂತ ಇದೆಯಾ? ಹೇಗೆ ಬದಲಾವಣೆ ಅಂತಂದ್ರೆ, ಈಗ ಆಲ್ರೆಡಿ ನಮ್ಮ MLA ಅವ್ರಿಗೆ ನಮ್ಮ ಜಡ್ಪಿ ಅವ್ರು ತಿಳಿಸಿದ್ರು ನಮ್ಮೊಂದು ಪ್ರಾಥಮಿಕ ಬೇಕು ಅಂತೇಳಿ, ಆರೋಗ್ಯ ಕೇಂದ್ರ ಬೇಕು ಅಂತೇಳಿ. ಅದನ್ನ MLA ಅವರು ಪ್ರೊಸೆಸ್ ಮಾಡಿದ್ದಾರೆ. ಮತ್ತೆ ನಮ್ಗೆ ಈಗ ಆಲ್ರೆಡಿ ಚಿಕ್ಕದೈತೆ, ನಮ್ಮಲ್ಲಿ ಇದೆ ಬಟ್ ಅಷ್ಟೊಂದು ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ನಮ್ಮ ಅವಧಿ ಮುಗಿಯೋದ್ರೊಳಗೆ ಒಂದು ದೊಡ್ಡ ಪ್ರಾಥಮಿಕ ಕೇಂದ್ರವನ್ನು, ಆರೋಗ್ಯ ಕೇಂದ್ರವನ್ನು ಮಾಡಬೇಕಂತ ನಮ್ಮ ಆಸೆ ಇದೆ ಸರ್. ಈಗ ಸರ್ ಕೊನೆಯದಾಗಿ ತಮಗೆ ಕೇಳೋದಾದ್ರೆ, ವೈವಿಧ್ಯತೆಯಲ್ಲಿ ಏಕತೆ ಇದು ಭಾರತದ ಸಂಸ್ಕೃತಿ, ಬಹು ಧರ್ಮ ಒಂದು ಪರಂಪರೆ ನಮ್ಮ ದೇಶದಲ್ಲಿ. ಈಗ ತಾವು ಒಂದು ನಾಯಕರಾಗಿ ಯಾವ ರೀತಿ ಎಲ್ಲ ಒಂದು ಸಮಾಜದ ಒಂದು ಆಗು ಹೋಗು ಚಟುವಟಿಕೆಗಳಲ್ಲಿ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಾವ ರೀತಿ ಪಾಲ್ಗೊಳ್ತೀರಿ? ಧಾರ್ಮಿಕ ಯಾವುದೇ ಇರಲಿ, ಯಾವುದೇ ಸಭೆ ಸಮಾರಂಭ ಇರಲಿ, ನನಗೂ ಕೂಡ ನಮ್ಮ ಗ್ರಾಮದಲ್ಲಿ ಹೇಳಿರ್ತಾರೆ, ನಾನು ಹೋಗ್ತೀನಿ. ಈಗ ಅಧ್ಯಕ್ಷ ಆದ್ಮೇಲೆ ಹೇಳೋದಲ್ಲ, ಅದಕ್ಕಿಂತ ಮುಂಚೆನೂ ಹೇಳ್ತಿದ್ರು. ಯಾಕಂತಂದ್ರೆ ಮನುಷ್ಯನ ನೋಡಿ ನಡವಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವೇನೇ ನೋಡಿ ಒಂದು ಕೆಲಸ ಒಂದು ತಪ್ಪು ಮಾಡ್ಬೋದು, ಒಳ್ಳೆ ಕೆಲಸ ಮಾಡ್ಬೋದು, ಅದು ಸೆಕೆಂಡ್ರಿ. ಎಲ್ಲರೂ ಇವನು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಕರಿಬೇಕು, ಕೆಟ್ಟ ಕೆಲಸ ಮಾಡಿದ್ರೆ ಕರಿಬಾರ್ದು ಅಂತ ಏನಿರೋದಿಲ್ಲ ಅಲ್ವಾ. ನಾವು ಜನಗಳು ಕೊಡುವಂಥ ಮರ್ಯಾದೆ, ಹಿರಿಯರು ಕೊಡುವಂಥ ಮರ್ಯಾದೆ ನೋಡಿ, ಎಲ್ಲ ಸಮಾರಂಭಗಳಲ್ಲಿ ನಮ್ಗೆ ಕರಿತಿರ್ತಾರೆ. ನಾವು ನಮ್ಮ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ, ಅವಳ ಆಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷ ಆಗಿದ್ದೀನಿ. ನನ್ನ ಅಧ್ಯಕ್ಷ ಮಾಡಿದಂತ ನಾನು, ಯಾಕಂತಂದ್ರೆ ನನ್ನ ವಾರ್ಡ್ ನಂಬರ್ 1 ನಿಂತಾಗ ನಾನು ರಾಜಕೀಯ ಎಲ್ಲಿ ನಿಲ್ಲೋದಪ್ಪ, ನಾನು ಗೆಲ್ತೀನಿಲ್ಲ ಅಂತ ಭಯ ಆಗಿದ್ದು, ನಾನು ಬೇಡ ಅಂತ ಹೇಳಿದ್ದೆ. ಅದಕ್ಕೆ ನನ್ನ ಫ್ರೆಂಡ್ಸ್ ಆದಂಥ ಗುರು ಗಳತ್ಗಿರ್ಬೋದು, ನನ್ನ ಅಮಿತ್ ನಾಯಕ್ ಅಂತೇಳಿ ಅವರು, ಆಮೇಲೆ ನಾನು ಹೇಳಿದ್ನಲ್ಲ ಈಗಾಗಲೇ ನಮ್ಮ ಹಿರಿಯರು ಸುರೇಶ್ ಮಾಯನ್ ಅವರು, ಜಗದೀಶ್ ದೇವ್ ಅವರು ಕೂಡ ಅಂದ್ರು, ಇಲ್ಲ ನೀನು ನಿಂತ್ಕೋ, ನಿಮಗೆ 100% ನೀನು ವಿನ್ ಆಗ್ತೀಯ ಅಂತ ಹೇಳಿದ್ಮೇಲೆ ನಾನು ಆವಾಗ ಧೈರ್ಯ ಮಾಡಿ ನಾಮಿನೇಷನ್ ಮಾಡಿದೆ. ಅದಾದ್ಮೇಲೆ ನಾನು ಸ್ವಲ್ಪ ಎಲ್ಲಿ ಪ್ರಚಾರಕ್ಕೆ ಹೋಗ್ತೀನೋ, ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಒಳ್ಳೇದಾಯ್ತು, ನಾನು ನಿಮ್ಗೆ ಓಟ್ ಹಾಕ್ತೀವಿ, ಖಂಡಿತ ಓಟ್ ಹಾಕ್ತೀನಿ. ನೋಡಿ, ಒಂದು ಜನರಲಲ್ಲಿ ವಿನ್ ಆಗೋದು, ನಾನು ಸ್ವಲ್ಪ ಓಟ್ಗಳು ಕಮ್ಮಿ ಇರೋದ್ರಿಂದ ನನ್ನ ಕ್ಯಾಟಗರಿಯಲ್ಲೇ ವಿನ್ ಆದೆ. ಬಟ್ ಅಷ್ಟು ನಮಗೆ ಸಹಕಾರ ಮಾಡಿದ್ರು, ಇದಕ್ಕಾಗಿ ನನ್ನ ಗೆಲ್ಲಿಸಿದಂಥ ನನ್ನ ಮತ ತಮ್ಮ ಅಮೂಲ್ಯವಾದ ಮತ ಕೊಟ್ಟಂಥ ನನ್ನ ದರೂರ್ ಗ್ರಾಮಸ್ಥರ ಎಲ್ಲ ಮತದಾರ ದೇವರುಗಳು ನನ್ನ ಹಾರ್ದಿಕ ಹೃತ್ಪೂರ್ವಕ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ಕೊನೆಯದಾಗಿ ತಮಗೆ ಕೇಳೋದಾದ್ರೆ, ಈಗ ಒಂದು ಯುವ ರಾಜಕಾರಣಿಗಳು ಯುವಕರು ಒಂದು ರಾಜಕೀಯ ರಂಗಕ್ಕೆ ಸಾಕಷ್ಟು ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ, ತಾವು ಒಂದು ಯುವ ನಾಯಕರಾಗಿ ಅಂತ ಒಂದು ರಾಜಕಾರಣಿಗಳಿಗೆ ಏನ್ ಮನವಿ ಕೊಡಲು ಬಯಸ್ತೀರಿ? ಏನಿಲ್ಲ ಮುನ್ನೋಡಿ, ರಾಜಕಾರಣ ನಾನು ಅಷ್ಟೇನು ಅನುಭವದ ಮನುಷ್ಯ ಅಲ್ಲ. ನಮ್ಗೆ ತಿಳಿದ ಮಟ್ಟಿಗೆ ಏನಂತಂದ್ರೆ, ಈಗಾಗಲೇ ಏನು ನನ್ನ ವಯಸ್ಸಿನ ಕೆಲವೊಂದು ಯುವ ನಾಯಕರು ಇದ್ದಾರೆ, ಅವ್ರಿಗೆಲ್ಲ ಹೇಳೋದನ್ನು, ಬಡವ್ರ ಪರವಾಗಿರಿ, ಸರ್ಕಾರಿ ಶಾಲೆಗಳ ಪರವಾಗಿರಿ, ಕನ್ನಡದ ಪರವಾಗಿರಿ, ನಾನೊಬ್ಬ ಕನ್ನಡಿಗಾಗಿ ಬಹಳ ಹೆಮ್ಮೆ ಆಗುತ್ತೆ ನನ್ನ ಕರ್ನಾಟಕ. ನೋಡಿ, ಬೇರೆ ರಾಜ್ಯಗಳಲ್ಲೆಲ್ಲ ನೋಡಿದ್ರೆ ಆ ಭಾಷೆಗಳ ಭಾಷೆ ಸರಿ ಇಲ್ಲ ಅಂತಲ್ಲ, ಬಟ್ ನಾವು ಕನ್ನಡ ಇದೆಯಲ್ಲ, ಅದು ಕನ್ನಡ ಮಾತಾಡಿದವ್ರಿಗೆ ಅದು ಗೊತ್ತು ಎಷ್ಟು ಕನ್ನಡ ಎಷ್ಟು ಅಮೃತ ಅಂತೇಳಿ. ಇದಕ್ಕಾಗಿ ಗಂಡವ್ರು ಹಾಡಿದಾಗೆ, ಜೇ ನಿನ್ನ ಹೊಳೆಯೋ ಹಾ ನಿನ್ನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ, ನೋಡಿ ಅದು ಎಂಥ ಮಾತು. ಚಿ ಉದಯಶಂಕರ್ ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ, ಅಣ್ಣವ್ರ ಬಾಯಿಂದ ಈ ಹಾಡು ಬಂದ್ಮೇಲೆ. ಇನ್ನು ನೋಡಿ, ನಾವು ಎಲ್ಲಾದ್ರೂ ಫಂಕ್ಷನ್ಗೆ ಹೋದಾಗ, ಕನ್ನಡ ಫಂಕ್ಷನ್ಗೆ ಹೋದಾಗ ಹುಟ್ಟಿದರೆ ಕನ್ನಡ, ಅದು ಬಂತು ಅಂತಂದ್ರೆ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಸರ್. ನಮಗೆ ಎಷ್ಟು ಕುಣಿಯೋದಂತಂದ್ರೆ, ನಾವು ಯಾರು ನೋಡೋದೇ ಇಲ್ಲಪ್ಪ, ಎಲ್ಲಿ ಬಸ್ ಸ್ಟಾಪ್ ಇದೆಯೋ ಎಲ್ಲಿದೆ ನಾವು ಡ್ಯಾನ್ಸ್ ಮಾಡೇ ಬಿಡ್ತೀವಿ. ಹಂಗೆ ದಯವಿಟ್ಟು ಕರ್ನಾಟಕದವರೆಲ್ಲರೂ, ಎಲ್ಲ ಕನ್ನಡಿಗರು ಹೇಳ್ತೀನಿ, ಕನ್ನಡದಲ್ಲೇ ಮಕ್ಕಳನ್ನ ಓದಿಸಿ. ಇಂಗ್ಲಿಷ್ ಭಾಷೆ ಬೇಡ ಅಂತಲ್ಲ, ಇಲ್ಲಿ ನಾಲೆಜ್ ಇರಲಿ ಅದು, ಬಟ್ ಅತಿ ಹೆಚ್ಚು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತ ಹೇಳಿ ಇವತ್ತಿನ ದಿನ ನಾನು ಹೇಳಿಕ್ ಇಷ್ಟಪಡ್ತೇನೆ. ಖಂಡಿತ ಸರ್. ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಕನ್ನಡ ನಾಡಿನ ಒಂದು ಅಭಿಮಾನ, ಕನ್ನಡ ಭಾಷೆ ಬಗ್ಗೆ ಒಂದು ಸ್ವಾಭಿಮಾನ ಎಲ್ಲರಲ್ಲಿ ಇರಲಿ ಅನ್ನೋ ಒಂದು ವಿಷಯವನ್ನು ಮಾರ್ಮಿಕವಾಗಿ ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ದರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ನಿರಂತರ 6 ಸಮಾಜ ಸೇವೆ ಮಾಡ್ತಾ ಬಂದಿರುವ ಈ ಭಾಗದ ಯುವ ನಾಯಕರು ಶ್ರೀಯುತ ಮಹೇಶ್ ಬಾಬು ಕಾಂಬಳೆ ಇವರ ಮಾತುಗಳನ್ನ, ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.